ಇನ್ನು ನೀಟ್ ಯುಜಿ ಸಿಟಿ ಏನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಮೊದಲ ಬಂಧನವನ್ನು ಮಾಡಿದೆ ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ ಮನೀಶ್ ಕುಮಾರ್ ಮತ್ತು ಅಶುತೋಷ್ ಕುಮಾರ್ ಎಂಬುವರನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಬ್ಬರು ಆರೋಪಿಗಳು ಪರೀಕ್ಷೆಗೂ ಮುನ್ನ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆ ನೀಡಿ ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಎನ್ನಲಾಗ್ತಾ ಇದೆ ಇವರು ಯಾರೋ ಈಡಿಯಟ್ ಫೆಲೋಸ್ ಇಂದ ಇವತ್ತು ದೇಶಾದ್ಯಂತ ನೀಟ್ ಬರೆದು ಮೆಡಿಕಲ್ ಸೀಟ್ ಪಡಿಬೇಕು ಅಂತ ಕಾಯ್ದಂಥ ವಿದ್ಯಾರ್ಥಿಗಳು ಭಾಳ ಹಾಟಾಡಿದ್ದಾರೆ ಶಿಕ್ಷೆ ಆಗಬೇಕು ಇವ್ರಿಗೆ